हेलो हाय वेलकम बैक टू माय चैनल। नानिवत्तु बारबेक्यू मनेले हेग माडोदु अन्नोदन्न नानु शेर माड्ता इदीनि। इदु चिकन तगोंडिदीनि। चिकन गे 1 टेबल स्पून जिंजर गार्लिक पेस्ट हाकोंता इदीनि, अरे शुंठि बेळ्ळुळ्ळि पेस्ट, मत्ते 1 टेबल स्पून गरम मसाला। सो नीवु एष्टु क्वांटिटी माड्ता इदीरा अष्टु निम्म अळते रीति तगोंडबेकु। मत्ते 1 टेबल स्पून पेपर पौडर। ನಾನಿಲ್ಲಿ ಅಳತೆ ಮಾಡಿ ಯೂಸ್ ಮಾಡ್ತಾ ಇಲ್ಲ, ರ್ಯಾಂಡಮ್ ಆಗಿ ಹಾಕೊತಾ ಇದ್ದೀನಿ। ಮತ್ತೆ ಚಾಟ್ ಮಸಾಲ ಅದು ಸ್ವಲ್ಪ, ಮತ್ತೆ ಇದು ಜೀರಿಗೆ ಪೌಡರ್, ಇದು ಮನೆಯಲ್ಲೇ ಮಾಡ್ಕೊಂಡಿರುವಂಥ ಜೀರಾ ಪೌಡರ್, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು। ಮತ್ತೆ ರೆಡ್ ಚಿಲ್ಲಿ ಪೌಡರು ಅದು ಕೂಡ 1 ಟೇಬಲ್ ಸ್ಪೂನು, ಇಲ್ಲಾಂದರೆ ಜಾಸ್ತಿ ಖಾರ ತಿನ್ನೋರಿಗೆ ಜಾಸ್ತಿನೂ ಕೂಡ ಹಾಕ್ಕೊಳ್ಬೋದು। ಸ್ವಲ್ಪ ಧನಿಯಾ ಪೌಡರ್, ಆಮೇಲೆ ನಾನಿಲ್ಲಿ ಮೊಸರು ಹಾಕೊತ ಇದ್ದೀನಿ। ಮೊಸರು ಹಾಕೋದ್ರಿಂದ ತುಂಬ ಸಾಫ್ಟ್ ಆಗುತ್ತೆ ಚಿಕನು। ಆಮೇಲೆ ಹಾಫ್ ಲೆಮನ್, ಅರ್ಧ ನಿಂಬೆಹಣ್ಣು ಕೂಡ ಹಾಕೊತಾ ಇದ್ದೀನಿ। ಮೊಸರು ತುಂಬ ಹುಳಿ ಇದ್ದರೆ ಬೇಕಾದ್ರೆ ನಿಂಬೆಹಣ್ಣನ್ನ ಸ್ಕಿಪ್ ಮಾಡ್ಬೋದು, ಇದು ಆಪ್ಷನಲ್ಲು। ಮತ್ತು ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ 1 ಅವರ್ ಇಲ್ಲಾಂದರೆ 2 ಅವರ್ ಇಡಬೇಕಾಗತ್ತೆ। ಟೈಮ್ ಇಲ್ಲಾಂದರೆ ಅಟ್ಲೀಸ್ಟ್ ಮಿನಿಮಮ್ 1 ಅವರ್ ಆದರೂ ಇಡಬೇಕು। ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ। ಈ ರೀತಿ ಫ್ರಿಜ್ಜಲ್ಲಿ ಇಟ್ಬಿಡಬೇಕು। ಸೊ ಮನೇಲೇ ಮಾಡ್ತಿರೋದ್ರಿಂದ ನಾನು ಫಸ್ಟ್ ಪ್ಯಾನಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ಅದನ್ನು ಲೈಕ್ ರೋಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ। ಆಲ್ಮೋಸ್ಟ್ ನಾನು 1 ಅವರ್ ಇಟ್ಟಿದ್ದೆ, ನಾನೊಂದು 2-3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ। ಚಿಕನ್ನ ಹಾಕ್ಕೊಂಡು ಚಿಕನ್ನ ಒಂದು 10 ಮಿನಿಟ್ಸ್, ಒಂದು 8 to 10 ಮಿನಿಟ್ಸ್ ಹಾಗೆ ಬಾಯ್ಲ್ ಮಾಡಬೇಕು। ಸೊ ಇನ್ನು ಮುಂದೆ ರೆಗ್ಯುಲರಾಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್। ಸೊ ಅದ್ರ ಜೊತೆ ನಿಮ್ಮ ಏನು ಪ್ರೋತ್ಸಾಹ ಕೂಡ ತುಂಬ ಇಂಪಾರ್ಟೆಂಟು। ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ನಾ ಒಂದು ಬೇಜಾರು ವಿಷಯ ಏನಂದರೆ, ನನ್ನ ವೀಡಿಯೋಸ್ನ ತುಂಬ ಜನ ನೋಡ್ತೀರಾ ಅಂದರೆ ತುಂಬ ವ್ಯೂಸ್ ಬರುತ್ತೆ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತ ಇಲ್ಲ। ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಒಂದು 10 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡೋಕ್ಕೆ ಬಿಟ್ಬಿಡೋಣ। ಸೊ ಹಾಗೆ ಡೈರೆಕ್ಟಾಗೂ ಕೂಡ ಅದನ್ನು ರೋಸ್ಟ್ ಮಾಡ್ಬೋದು, ಬಟ್ ಈ ಥರ ಫಸ್ಟೇ ಬಾಯ್ಲ್ ಮಾಡಿಕೊಂಡು ಆಮೇಲೆ ರೋಸ್ಟ್ ಮಾಡಿದ್ರೆ ಸ್ವಲ್ಪ ಬೇಗ ರೋಸ್ಟ್ ಆಗುತ್ತೆ, ಆಮೇಲೆ ಟೈಮ್ ಸ್ವಲ್ಪ ಕಮ್ಮಿ ಹಿಡಿಯುತ್ತೆ ಅಂತ। ಸೊ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡೋಕ್ಕೆ ಬಿಟ್ಬಿಡೋಣ, ಅರೆ ಆ ಮಸಾಲೆ ಚೆನ್ನಾಗಿ ಅಂಟ್ಕೊಳ್ಳೋ ಥರ ಚಿಕನ್ಗೆ। ಸೊ ನೆಕ್ಸ್ಟ್ ಈ ಥರ ರೋಟಿ ಮೇಕರ್ ಇರುತ್ತಲ್ವಾ, ಅದರಿಂದ ಯೂಸ್ ಮಾಡಿ ಈ ರೀತಿ ಒಂದು 5 ಮಿನಿಟ್ಸ್ ಕಮ್ಮಿ ಉರಿನಲ್ಲಿ ಈ ರೀತಿ ರೋಸ್ಟ್ ಮಾಡಿದ್ರೆ ಬಾರ್ಬೆಕ್ಯೂ ರೆಡಿ ಆಗುತ್ತೆ। ಸೊ ಮನೆಯಲ್ಲೇ ಮಾಡ್ಕೊಳ್ಬೋದು, ಯಾವುದೇ ಕೆಂಡ ಏನು ಯೂಸ್ ಮಾಡಿದೆ, ಟೇಸ್ಟ್ ತುಂಬ ಚೆನ್ನಾಗಿತ್ತು। ಸೊ ನೀವು ಎಲ್ಲ ಟ್ರೈ ಮಾಡಿ ಹೇಳಿ ಕಮೆಂಟಲ್ಲಿ, ಯಾರೇ ಟ್ರೈ ಮಾಡ್ತೀರಾ ರೆಸಿಪಿನ, ಹೇಗೆ ಬಂತು ಅಂತ। ಸೊ ಅವಾಗ ನನಗೂ ಗೊತ್ತಾಗುತ್ತೆ ಈ ನನ್ನ ರೆಸಿಪೀಸ್ನ ಟ್ರೈ ಮಾಡ್ತಿದ್ದಾರೆ ಅಂತ। ಕಮ್ಮಿ ಊರಿನಲ್ಲೇ ಈ ರೀತಿ ಫ್ರೈ ಮಾಡಬೇಕು। ವಾವ್, ಚೆನ್ನಾಗಿದೆಲ್ವ ನೋಡೋಕ್ಕೆ? ಸೊ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ನೋಡಿ ಈ ರೀತಿ। ಸ್ವಲ್ಪ ಬ್ಲ್ಯಾಕಿಶ್ ಆಗಬೇಕು, ಆವಾಗ ರೆಡಿ ಇದೆ ಅಂತ। ಬಟ್ ಇನ್ನೂ ಜಾಸ್ತಿನೂ ಬೇಕಾದ್ರೆ ರೋಸ್ಟ್ ಮಾಡ್ಕೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ। ಇದನ್ನು ಗ್ರೀನ್ ಚಟ್ನಿ ಇಲ್ಲಾದ್ರೆ ಮಯೋನೀಸ್ ಸಾಸ್ ಜೊತೆ
ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಯ್ ಅಷ್ಟೆ 5 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. ನಾನು ಆಲ್ರೆಡಿ ಬಾಯ್ಲ್ ಮಾಡಿಕೊಂಡು ಇರೋದ್ರಿಂದ ಜಸ್ಟ್ 5 ಮಿನಿಟ್ಸ್ ಈ ಥರ ನಾವು ರೋಸ್ಟ್ ಮಾಡಿದ್ರೆ ಸಾಕು. ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.